ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಪ್ರತಿದಿನ ಅಂತೂ ನಾವೆಲ್ಲ ಮನೆಯಲ್ಲಿ ದೇವರಿಗೆ ಹೂವು ಇಟ್ಟೇ ಇಡ್ತೀವಿ. ಇಲ್ಲ, ಯಾವುದೇ ಹಬ್ಬ ಸಮಾರಂಭ ಬಂದರೆ ಅಲಂಕಾರಕ್ಕೆ ಪೂಜೆಗೆ ಹೂವನ್ನು ಬಳಸೇ ಬಳಸ್ತೇವೆ. ಆದರೆ ಮಾರನೇ ದಿನ ಹೂ ಬಾಡಿದ ಮೇಲೆ ಕಸಕ್ಕೆ ಎಸಿತೇವೆ. ಆದರೆ ಈ ತಪ್ಪನ್ನು ಮಾಡಲೇಬೇಡಿ. ಈ ಕಸಕ್ಕೆ ಎಸೆಯುವ ಹೂವಿನಿಂದ ಉಪಯುಕ್ತ ವಸ್ತುವನ್ನು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಅದೇನು ಗೊತ್ತಾ? ದೇವರ ಪೂಜೆಗೆ ಹೂ ಎಷ್ಟು ಮುಖ್ಯನೋ ಧೂಪ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಅದಕ್ಕಾಗಿ ಇವತ್ತು ಕಸಕ್ಕೆ ಎಸೆಯುವ ಒಣಗಿದ ಹೂವಿನಿಂದ ತುಂಬ ಸುಲಭವಾಗಿ ಮನೆಯಲ್ಲೇ ಧೂಪ ಹೇಗೆ ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಹಲವಾರು ರೀತಿಯ ಧೂಪಗಳು ದೊರೆಯುತ್ತದೆ, ಕಡಿಮೆ ಬೆಲೆಗೂ ದೊರೆಯುತ್ತೆ. ಆದರೆ ಇವುಗಳಲ್ಲಿ ಇರುವುದು ಬೇಡದ ಹಾನಿಕಾರಕ ಕೆಮಿಕಲ್ಗಳು. ಇವುಗಳಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಸೋಂಕು, ಅಸ್ತಮಾ, ಚರ್ಮದ ಅಲರ್ಜಿ ಮೊದಲಾದ ತೊಂದರೆಗಳು ಉಂಟಾಗುತ್ತದೆ. ಅದರ ಬದಲಾಗಿ ನಾವೇ ಸುಲಭವಾಗಿ ಧೂಪದ ಬತ್ತಿಯನ್ನು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಬನ್ನಿ, ಹೇಗೆ ಈ ಧೂಪವನ್ನು ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕಾಗಿ ಚೆನ್ನಾಗಿ ಒಣಗಿರುವಂತಹ ಹೂವು ಬೇಕಾಗುತ್ತೆ. ನೋಡಿ, ನಾನು ದೇವರಿಗೆ ಮುಡಿಸಿದ ಹೂವನ್ನು ಮಾರನೇ ದಿನ ತಗೊಂಡು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ 3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ಒಣಗಿಲ್ಲ ಅಂದರೆ ಹೂವು ಚೆನ್ನಾಗಿ ಪುಡಿಯಾಗೋದಿಲ್ಲ. ಅದರಿಂದ ಚೆನ್ನಾಗಿ ಒಣಗಿಸ್ಕೊಳ್ಳಿ. ನಂತರ ಈ ರೀತಿ ಬಿಡಿಸಿರೋ ಹೂಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಹೀಗೆ ಪುಡಿಯಾದ ಮೇಲೆ ಇದನ್ನು ಒಂದು ಸ್ಟ್ರೈನರ್ನ ಸಹಾಯದಿಂದ ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ನಮಗೆ ಫೈನ್ ಆಗಿರುವಂಥ ಪುಡಿ ಸಿಗುತ್ತೆ. ಇದೇ ಮುಖ್ಯ, ಶೋಧಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಸುಮಾರು 1/4 ಕಪ್ನಷ್ಟು ಈ ಪುಡಿ ಇದೆ. ಇದಕ್ಕೆ ನಾನು 3 ಚಮಚದಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಹಾಗೆ ಇದಕ್ಕೆ 2 ಕರ್ಪೂರ ಬೇಕಾಗುತ್ತೆ. ಕರ್ಪೂರನ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ನಂತರ ನಿಮ್ಮ ಹತ್ರ ಇದ್ದರೆ ಗಂಧದ ಪುಡಿನ ಹಾಕ್ಕೊಳ್ಬೋದು. ಗಂಧದ ಪುಡಿ ನಿಮಗೆ ಒಳ್ಳೆಯ ಸುವಾಸನೆ ಕೊಡುತ್ತೆ. ಅದಕ್ಕೋಸ್ಕರ 1 ಚಮಚದಷ್ಟು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇವಾಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಚಮಚದಷ್ಟು ತುಪ್ಪ, ಇಲ್ಲ ಅಂದರೆ ದೀಪದ ಎಣ್ಣೆನ ಬಳಸಿ. ತುಪ್ಪ ಹಾಕ್ಬೋದು, ಇಲ್ಲ ಕೊಬ್ಬರಿ ಎಣ್ಣೆನೂ ಕೂಡ ಬಳಸಬಹುದು. ಒಂಚೂರು ಎಣ್ಣೆ ಹಾಕ್ಕೊಂಡು ಕಲಸಬೇಕು. ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಡಿ. ನಾನಿಲ್ಲಿ ಸುಮಾರು 2 ಚಮಚದಷ್ಟು ಎಣ್ಣೆನ ಬಳಸಿದ್ದೀನಿ. ಹೀಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳಿ. ನೀರು ಸ್ವಲ್ಪನೂ ಹಾಕಬಾರ್ದು, ನೀರು ಹಾಕಿದ್ರೆ ಕೆಟ್ಟೋಗುತ್ತೆ. ನೋಡಿ, ಇಷ್ಟೇ ತಯಾರಾಯಿತು. ಇವಾಗ ನಿಮಗೆ ಬೇಕಾಗಿರುವಂಥ ಶೇಪ್ನ ನೀವು ಕೊಡಿ. ನೋಡಿ, ನಾನು ಈ ರೀತಿ ಕೋನ್ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲದಕ್ಕೂ ಶೇಪ್ ಕೊಟ್ಟಾದ ಮೇಲೆ ಗಾಳಿಗೆ ಒಣಗೋದಕ್ಕೆ ಬಿಡಬೇಕು. ಬಿಸಿಲಿಗೆ ಇಡಬೇಡಿ, ಗಾಳಿಗೆನೇ ಇಟ್ಬಿಟ್ಟು ಒಣಗಿಸಿ. ಸುಮಾರು 4-5 ದಿನ ಚೆನ್ನಾಗಿ ಒಣಗಿಸಿದ್ರೆ ಧೂಪದ ಬತ್ತಿ ರೆಡಿಯಾಗುತ್ತೆ. ಇದನ್ನೊಂದು ಡಬ್ಬದಲ್ಲಿ ಹಾಕಿಟ್ಟು ಯಾವಾಗ ಉರಿಸ್ಬೇಕನ್ಸುತ್ತೆ ಆವಾಗ ಉರಿಸಿ. ಮನೆ ತುಂಬ ಪರಿಮಳ ತುಂಬಿಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತಪ್ಪದೆ ಟ್ರೈ ಮಾಡಿ ನೋಡಿ. ಹಾಗೆ ಇದು ಕಪ್ಪು ಹೊಗೆ ಬಿಡ್ತಿಲ್ಲ, ನೋಡಿ, ಬೆಳ್ಳಗಿರುವಂಥ ಹೊಗೆನ ಬಿಡ್ತಾ ಇದೆ. ಕಪ್ಪು ಹೊಗೆ ಬಿಡ್ತಿದೆ ಅಂದರೆ ಅದರಲ್ಲಿ ಕೆಮಿಕಲ್ ಇದೆ ಅಂತ ಅರ್ಥ. ಅದು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ. ಈ ರೀತಿ ನೀವು ಧೂಪದ ಬತ್ತಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಧೂಪನ ಹಚ್ಚಿಟ್ರೆ ಮನೆಯಲ್ಲಿರುವಂಥ ನೆಗೆಟಿವಿಟಿನ ಅದು ಹೊರಹಾಕುತ್ತೆ. ನೆಗೆಟಿವ್ ಎನರ್ಜಿ ಏನು ತುಂಬಿಕೊಂಡಿರುತ್ತಲ್ಲ ಅದನ್ನು ಹೊರಹಾಕುತ್ತೆ. ಆದ್ದರಿಂದ ನೀವು ಕೂಡ ಈ ನಿಮ್ಮ ಮನೆಯಲ್ಲಿ ಈ ರೀತಿ ಧೂಪದ ಬತ್ತಿನ ತಯಾರಿಸ್ಕೊಂಡು ಹಚ್ಚಿ, ತುಂಬಾ ಒಳ್ಳೆಯದು. ಮನೆಯಲ್ಲಿ ತುಂಬಾ ಪಾಸಿಟಿವಿಟಿ ತುಂಬಿಕೊಳ್ಳುತ್ತೆ. ನೋಡಿದ್ರಲ್ಲ, ಬೇಡ ಅಂತ ಕಸಕ್ಕೆ ಎಸೆಯುವ ವಸ್ತುವಿನಿಂದ ಎಂತಹ ಉಪಯುಕ್ತ ವಸ್ತುನ ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಅಂತ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.